ಅಂತ ಯಾರು ಆ ರೀತಿ ಒಂದು ಏನ್ ನಮ್ಗೆ ನ್ಯಾಯ ಕೇಳಂಗೇ ಇಲ್ಲ. ಡೋರ್ ಕ್ಲೋಸ್ ಮಾಡಿ ವಿಂಡೋ ಕ್ಲೋಸ್ ಮಾಡಿದ್ರು ಈ ತರ ಅಕ್ಕಪಕ್ಕ ಮನೆ ಊಟ ಮಾಡಿ ಇಲ್ಲಿ ಯಾರು ಕನ್ಸರ್ನ್ ಆಫೀಸರ್ ಅಂತ ಹೇಳಿ ಅಲ್ಲಿ ಬೋರ್ಡ್ ತೋರಿಸ್ತಾರೆ, ನೇಮ್ ಬೋರ್ಡ್ ಹಾಕ್ತಾರೆ ಡಿಸ್ಪ್ಲೇ, ಕೆ ಎಸ್ ಬಿ ಸಿ ಅವ್ರ ಹೆಸರಿ ನೋಟಿಸ್ ಮಾಡಿ ಅವ್ರು ಯಾರು ಆಫೀಸರ್ ಅಂತಲೂ ಗೊತ್ತಿರಲ್ಲ, ಫೋನ್ ಯಾರು ಲಿಫ್ಟ್ ಮಾಡಲ್ಲ, ಇಲ್ಲಿನವ್ರು ಯಾರೋ ಮ್ಯಾನೇಜರ್ ಅಂತಾರೆ ಅವ್ರು ನಮಗೆ ಎಲ್ಲ ಶಿವಕುಮಾರ್ ಸರ್ ಮೊನ್ನೆ ಯಾರು ಶಿವಕುಮಾರ್ ಅಂತ ರೆಸಿಡೆಂಟ್ ಕಾಲ್ ಮಾಡಿದ್ರು ಒಂದು ವೀಕ್ ಬ್ಯಾಕ್ ಸರ್, ಒನ್ ವೀಕ್ ಮೇಲೆ ಬರ್ತಾ ಇದ್ದಾರೆ ಇವಾಗ ಅವ್ರು ಏನೇನು ಬರುತ್ತೆ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಕೇಳ್ಬಿಟ್ಟು ನಾವು ಮನೆ ಹತ್ರ ಮಾಡ್ತಾರೆ ಬರ್ನ್ ಮಾಡಲ್ಲ ಸರ್, ಇದು ಮೇಲೆ ಬರ್ತಾ ಇದೆ ಸರ್, ಇಲ್ಲೆಲ್ಲ ಇತ್ತು ಸರ್, ಇದನ್ನೆಲ್ಲ ಲಿಫ್ಟ್ ಮಾಡಿದ್ವಿ ಸರ್, ಅಲ್ಲಿ ಕಳಿಸಿದ್ವಿ ಇದೀಗ ಗೊಬ್ಬರ ಬರೋದು ಅಲ್ಲ ಇಲ್ಲಿ ಅವಾಯ್ಡ್ ಮಾಡೋದಕ್ಕೆ ಏನು ಸುತ್ತಮುತ್ತಲು ಎಲ್ಲ ಹೋಗುತ್ತೆ, ನಿಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಲ್ಲೂ ಕೂಡ ಸಾಕಷ್ಟು ಅಬ್ಜೆಕ್ಷನ್ಸ್ ಹಾಕಿದ್ದೀರ ನೀವು, ಕಂಪ್ಲೈಂಟ್ ಮಾಡಿದ್ದಾರೆ ಸುಮಾರು ಕಂಪ್ಲೇಂಟ್ಸ್ ಆಗಿದೆ ಅಲ್ಲ, ಸುಮ್ಮನೆ ಏನೋ ನಾಮಕರಣ ವ್ಯವಸ್ಥೆಗೆ ಹಾಕಿರಾಗಲ್ಲ, ಇದ್ರೆ ಸುತ್ತ ಎಲ್ಲ ನೋಡಿ ಚೆಕ್ ಮಾಡಿ ಎಲ್ಲಿ ತನಕ ಹೋಗುತ್ತೆ ಅದನ್ನು ನೋಡಿ ಮಾಡಬೇಕಲ್ವಾ, ಸರ್ ಈಗ ಕೆ ಎಸ್ ಪಿ ಪಿ ಡಿ ಮಾನಿಟರ್ ಮಾಡ್ತಾ ಇರೋದು ನಮ್ಮ ನಾವು ಹೇಳಿದ್ದು ಕೇಳಬೇಕು ಇವ್ರು ಹೇಳಿದ್ದು ಕೇಳಬೇಕು, ಅದು ಇನ್ನೆಟ್ ಮೆಟೀರಿಯಲ್ ಸರ್, ಇದೆಲ್ಲ ಕಾಂಪೋಸ್ಟ್ ಆದ್ಮೇಲೆ ಸ್ಕ್ರೀನಿಂಗ್ ಆದ್ಮೇಲೆ ಬಂದಿರೋ ರಿಜೆಕ್ಟ್ ಸರ್, ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಬೇಕಾಗಿರೋದು ಯಾವುದು ಇದನ್ನ ಇವ್ರು ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡ್ಬೇಕು ಸರ್, ಶಿಫ್ಟ್ ಮಾಡಿ ಅವ್ರದ್ದು ಡ್ರೈ ವೇಸ್ಟ್ ಸೈಟ್ಸ್ ಇದೆ ಸರ್ ಅಲ್ಲಿಗೆ ತಾಂಡೋಗಿ ಹಾಕ್ಬೇಕು ಸರ್, ಇವಾಗ ಇದನ್ನ ಇರೋ ಸ್ವಲ್ಪ ಕ್ಯಾಲರಿಫಿಕ್ ವ್ಯಾಲ್ಯೂ ಇರುತ್ತೆ ಸರ್, ಇದನ್ನ ಉರ್ಸಿದ್ರೆ ಸ್ವಲ್ಪ ಎನರ್ಜಿ ಬರುತ್ತೆ ಸರ್, ಇದು ಸುಮಾರು ವರ್ಷಗಳಿಂದ ಪೆಂಡಿಂಗ್ ತುಂಬಾ ಮಿಸ್ಯೂಸ್ ಮಾಡ್ತಾರೆ ಸರ್, ಯಾರಿಗೂ ಬೈಯಲ್ಲ ಸರ್, ನೋವಿಂದ ಹೇಳ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ, ನಾವ್ ಯಾರಿಗೂ ಬೈತಾ ಇಲ್ಲ, ನೋವಿಂದ ಹೇಳ್ತಾ ಇರೋದು ದಯವಿಟ್ಟು ನಮಗೆ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ ಪಟ್ಟೆ ನೋಡಿದ್ರೆ ಎಷ್ಟು ಬಂತು, ನಾವೇ ಪಕ್ಕದಲ್ಲಿ ಮನೆ ಕಟ್ಕೊಂಡಿದ್ದೀವಿ ನಮ್ಮ ಪರಿಸ್ಥಿತಿ ಏನು, ಎವರಿ ಸಿಟಿಸನ್ ಇಸ್ ಎಂಟೈಟಲ್ಡ್ ಫಾರ್ ದ ಲೈಫ್ ಅಲ್ವಾ, ಟೇಕಿಂಗ್ ಅವೇ ದ ಲೈಫ್ ಬಫರ್ ಅಂತಂದ್ರೆ ಅವರು ಯೋಚನೆ ಮಾಡಿ ಮಾಡ್ಬೇಕಂತಾರೆ, ಮಾಡಲಿಲ್ಲ ಈಗ ಮಾಡ್ತಾ ಇದ್ದಾರೆ, ಆದರೂ ಜನನೂ ಕೇಳಲ್ಲ ಅಲ್ಲೇ ಬಂದು ಕಟ್ತಾರೆ, ಇಲ್ಲಿ ಬಂದರೆ ವಾಸನೆ ಇರೋಕ್ಕಾಗಲ್ಲ ಅನ್ನೋ ಯೋಚನೆ ಮಾಡೋದು. ಬೀಟ್ಲೆಸ್ ಕರ್ನಾಟಕ.